ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಅದ್ಭುತ, ಅಮೋಘ, ಅದ್ವಿತೀಯ, ಅವಿಸ್ಮರಣೀಯ ಇಂತಹ ಗೆಲುವು ದಶಕಕ್ಕೆ ಒಂದು ಮಾತ್ರ ಸಿಗೋದು. ಯಂಗ್ ಇಂಡಿಯಾ ಸಿಂಹಳೀಯರನ್ನ ಸದೆ ಬಡೆದ ರೋಚಕ ಸ್ಟೋರಿ ಇದು. ಲಂಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ಭಟಿಸಿದ್ದ ಟೀಂ ಇಂಡಿಯಾ ಗೆಲುವಿನ ವಿಶ್ವಾಸದಲ್ಲೇ ತೇಲ್ತಿತ್ತು. ದ್ವಿತೀಯ ಪಂದ್ಯದಲ್ಲಿ ಕಣ್ಣ ಮುಂದೆ ಇದ್ದಿದ್ದು 276 ರನ್ಗಳ ಕಾಂಪಿಟೇಟಿವ್ ಟಾರ್ಗೆಟ್. ಆದರೂ ಭಾರತಕ್ಕೆ ಇದು ಬೃಹತ್ ಸವಾಲಾಗಿರಲಿಲ್ಲ. ಆದರೆ ಟಾಪ್ ಆರ್ಡರ್ ಇದ್ದಕ್ಕಿದ್ದಂತೆ ಕೊಲಾಪ್ಸ್ ಆಯಿತು. ಪೃಥ್ವಿ ಶಾ 13 ರನ್ಗಳಿಗೆ ಬೋಲ್ಡ್ ಆದರು. ಇಶಾನ್ ಕಿಶನ್ ಕೇವಲ 1 ರನ್ಗೆ ವಿಕೆಟ್ ಕೈ ಚೆಲ್ಲಿದ್ರು. 39 ರನ್ಗೆ ಇಬ್ಬರು ಯುವ ಆಟಗಾರರು ಔಟ್. ಶಿಖರ್ ಧವನ್ ಆಟ 29 ರನ್ಗಳಿಗೆ ಅಂತ್ಯವಾಯಿತು. 65 ರನ್ಗಳಿಗೆ 3 ವಿಕೆಟ್. ಹೋಗ್ಲಿ, ಮನೀಶ್ ಪಾಂಡೆ, ಸೂರ್ಯಕುಮಾರ್ ಯಾದವ್ ಜವಾಬ್ದಾರಿಯನ್ನ ಪ್ರದರ್ಶಿಸ್ತಾರೆ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲೇ 37 ರನ್ ಗಳಿಸಿದ್ದ ಮನೀಶ್ ಪಾಂಡೆ ಬ್ಯಾಡ್ ಲಕ್ನಿಂದ ರನ್ಔಟ್ ಆದರು. ಸೂರ್ಯಕುಮಾರ್ ಇವತ್ತು ಆಡೇ ಆಡ್ತಾರೆ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿ ಇತ್ತು. ಜೊತೆಯಲ್ಲೇ ಹಾರ್ದಿಕ್ ಪಾಂಡ್ಯ ಬೇರೆ ಜಾಯ್ನ್ ಆಗ್ತಿದ್ದಾರೆ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲೇ ಪಾಂಡ್ಯ ಡಕ್ಔಟ್. ಅರ್ಧಶತಕ ಸಿಡಿಸಿ ಭರವಸೆ ಮೂಡಿಸಿದ್ದ ಸೂರ್ಯಕುಮಾರ್ ಯಾದವ್ 53 ರನ್ ಗಳಿಸಿದ್ದಾಗ ಎಲ್ಬಿ ಬಲೆಗೆ ಬಿದ್ದರು. ಅಲ್ಲಿಗೆ 160 ರನ್ಗಳಿಗೆ ಪ್ರಮುಖ ಬ್ಯಾಟ್ಸ್ಮನ್ಗಳೆಲ್ಲ ಪೆವಿಲಿಯನ್ ಸೇರಾಗಿತ್ತು. ಆಗ ಗೆಲುವಿಗೆ ಬೇಕಾಗಿದ್ದು 116 ರನ್ಗಳ ಚಾಲೆಂಜಿಂಗ್ ಟಾರ್ಗೆಟ್. ಕ್ರೀಸ್ನಲ್ಲಿ ಇದ್ದಿದ್ದು ಕೃಣಾಲ್ ಪಾಂಡ್ಯ ಮತ್ತು ವೇಗಿ ದೀಪಕ್ ಚಹರ್. ಟೀಂ ಇಂಡಿಯಾ ಆಟ ಫಿನಿಶ್, ಇದು ಆಗಿ ಹೋಗೋ ಪಂದ್ಯವಲ್ಲ ಅನ್ನೋದು ಅರ್ಥವಾಗಿ ಅದೆಷ್ಟೋ ಜನ ಚಾನಲ್ ಚೇಂಜ್ ಮಾಡಾಗಿತ್ತು. ಇರಲಿ, ನೋಡೋಣ ಅಂತ ಮತ್ತೆ ಕ್ರಿಕೆಟ್ ಹಾಕಿದ್ರೆ 35 ರನ್ ಗಳಿಸಿದ್ದ ಕೃಣಾಲ್ ಪಾಂಡ್ಯ ಕೂಡ ಔಟ್. 193 ರನ್ಗಳಿಗೆ 7 ವಿಕೆಟ್ ಒಡೀಸ್. ಉಳಿದ ಪಾಲಂಗೋಚಿಗಳಿಂದ 83 ರನ್ಗಳ ಟಾರ್ಗೆಟ್ ಇತ್ತು, 3 ವಿಕೆಟ್ ಕೈಯಲ್ಲಿತ್ತು. 83 ರನ್ಗಳ ದೊಡ್ಡ ಮೊತ್ತ ಕಣ್ಣ ಮುಂದೆ ಕಗ್ಗಂಟಾಗಿ ಕಾಡಿತ್ತು. ಆದರೆ ದೀಪಕ್ ಚಹರ್ ಜೊತೆ ಸೇರಿದ ಭುವನೇಶ್ವರ್ ಕುಮಾರ್ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ರು. 2002 ನಾರ್ತ್ ವೆಸ್ಟ್ ಸರಣಿಯ ಫೈನಲ್ ನೆನಪಾಯಿತು. ಅಂದಿನ ಯುವರಾಜ್ ಸಿಂಗ್ ಮತ್ತು ಮೊಹಮ್ಮದ್ ಕೈಫ್ ಆಟವನ್ನ ಇಂದು ದೀಪಕ್ ಚಹರ್ ಮತ್ತು ಭುವನೇಶ್ವರ್ ಕುಮಾರ್ ನೆನಪಿಸಿಕೊಟ್ರು. ಹೌದು ವೀಕ್ಷಕರೇ, ದೀಪಕ್ ಚಹರ್ ಕೇವಲ 5ನೇ ಏಕದಿನ ಪಂದ್ಯ ಆಡ್ತಿರೋದು. ದೀಪಕ್ ಚಹರ್ ಲಂಕಾ ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ಅರ್ಧಶತಕವನ್ನ ದಾಖಲಿಸುತ್ತಿದ್ರೆ ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ಕೋಚ್ ರಾಹುಲ್ ದ್ರಾವಿಡ್ ಡಗ್ಔಟ್ಗೆ ಓಡಿ ಬಂದು ಪಂದ್ಯವನ್ನ ಕುತೂಹಲದಿಂದ ಕಣ್ತುಂಬಿಕೊಂಡ್ರು. ಅಂತಿಮವಾಗಿ ಈ ಜೋಡಿ ಇನ್ನೂ 5 ಬಾಲ್ ಬಾಕಿ ಇರುವಂತೆಯೇ ತಂಡವನ್ನ ಗೆಲುವಿನ ತಡ ಸೇರಿಸಿತು. ದೀಪಕ್ ಚಹರ್ ಅಜೇಯ 69 ರನ್ ಸಿಡಿಸಿದ್ರೆ ಭುವನೇಶ್ವರ್ ಕುಮಾರ್ ಔಟ್ ಆಗದೆ 19 ರನ್ ಕಲೆ ಹಾಕಿದ್ರು. ಈ ರೋಚಕ ಗೆಲುವಿನೊಂದಿಗೆ ಟೀಂ ಇಂಡಿಯಾ 3 ಪಂದ್ಯಗಳ ಏಕದಿನ ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಳ್ತು. ವೀಕ್ಷಕರೇ, ಈ ಪಂದ್ಯದ ರೋಚಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ದೀಪಕ್ ಚಹರ್ ಜವಾಬ್ದಾರಿಯ ಬ್ಯಾಟಿಂಗ್ ಬಗ್ಗೆ ಅವರಿಗೆ ವಿಶ್ವಾಸನ ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.